ತುಂಬಾನೇ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ತುಂಬಾ ಡಿಗ್ನಿಫೈಡ್ ಆಗಿ ಸಿನಿಮಾ ಮಾಡುವಂತ ಒಬ್ಬ ಕಲಾವಿದ ಅಜಯ್ ರಾವ್ ಅವರು. ಸೊ ನನಗೆ ಅವ್ರ ಜೊತೆ ಒಂದು ಅದ್ಭುತವಾಗಿರುವಂತ ಒಂದು ಕತೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಒಂದೆರಡು ಲವ್ ಯು ರಜ್ಜು ಮುಂಚೆ ಒಂದೆರಡು ಸಿನಿಮಾ ಬಂತು ನನಗೆ ಅಜಯ್ ಜೊತೆ. ಸೊ ಅದರಲ್ಲಿ ಅಂದ್ರೆ ಹೀರೋಯಿನ್ಸ್ ಗೆ ಇಂಪಾರ್ಟೆನ್ಸ್ ಜಾಸ್ತಿ ಇರುತ್ತೆ ಅವ್ರ ಸಿನಿಮಾದಲ್ಲಿ, ತುಂಬಾ ರಿಯಲಿಸ್ಟಿಕ್ ಆಗಿ ಇರುತ್ತೆ ಕತೆಗಳೆಲ್ಲ. ಬಟ್ ಈ ಸಿನಿಮಾದಲ್ಲಿ ಸಿಕ್ಕಂತ ನನಗೆ ಒಂದು ಇಂಟ್ರೆಸ್ಟ್ ಆಗಿರ್ಬೋದು ಇಲ್ಲ ಒಂದು ಎಕ್ಸೈಟ್ಮೆಂಟ್ ಆಗಿರ್ಬೋದು ನನಗೆ ಕೇಳಿದಂತ ಎರಡು ಸಬ್ಜೆಕ್ಟ್ ಅಲ್ಲಿ ಇರಲಿಲ್ಲ. ಇನ್ಫ್ಯಾಕ್ಟ್ ನಾನು ಆವಾಗ ಕಾಲ್ ಮಾಡಿ ಹೇಳಿದೆ ಅಜಯ್ಗೆ, ಅಜಯ್ ಇತರ ಒಂದು ಸಿಕ್ಕಿದೆ ಸಿನಿಮಾ ಸಿಕ್ಕಿದೆ, ಐ ಥಿಂಕ್ ಈ ಸಬ್ಜೆಕ್ಟ್ ಬೇಡ ರಚಿತ ಇನ್ನೊಂದು ಸಬ್ಜೆಕ್ಟ್ ಮಾಡೋಣ ಅಂತ. ಸೊ ಫೈನಲಿ ಲವ್ ಯು ರಚು ಅಂತ ಬಂತು. ಆ್ಯಂಡ್ ಈಸ್ ಅ ವಂಡರ್ಫುಲ್ ಆಕ್ಟರ್, ವರ್ಸಟೈಲ್ ಆಕ್ಟರ್, ಅದರ ಎರಡು ಮಾತೇ ಇಲ್ಲ ಅಜಯ್ ಬಗ್ಗೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ನಮ್ಮ ಒಂದು ಕೆಮಿಸ್ಟ್ರಿ, ಪ್ರತಿಯೊಂದು ಸೀನ್ ಕೂಡ ನಾವಿಬ್ರು ತುಂಬಾನೇ ರಿಹರ್ಸ್ ಮಾಡಿರುವಂತ ಸೀನ್ಸ್ ಆಗಿರ್ಬೋದು. ಆ್ಯಂಡ್ ನಾ ಹೇಳ್ದಂಗೆ ಅಜಯ್ದು ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ ಈ ಸಿನಿಮಾದಲ್ಲಿ. ಆ್ಯಂಡ್ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ, ಅವರ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ ಸಿನಿಮಾದಲ್ಲಿ. ಅದನ್ನ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದು ನಮ್ಮ ಶ್ರೀ ಕ್ರೇಜಿ ಮೈಂಡ್ಸ್ ಅವರು ಕೂಡ ಅಷ್ಟೇ. ಇಟ್ ವಾಸ್ ರಿಲಿ ನೈಸ್ ವರ್ಕಿಂಗ್ ವಿತ್ ಯು ಶ್ರೀ. ಅದಾದ್ಮೇಲೆ ಗುರು ದೇಶಪಾಂಡೆ ಸರ್ ಅವರ ಒಂದು ಪ್ರೊಡಕ್ಷನ್ ಅಲ್ಲಿ ಮೊದಲನೇ ಬಾರಿ ನಾನು ಕೆಲಸ ಮಾಡಿದ್ದೆ ಇವ್ರ ಜೊತೆನೂ ಅಷ್ಟೇ. ಮುಂಚೆನೆ ಮಾಡ್ಬೇಕಾಗಿದ್ದಂತ ಸಿನಿಮಾ ಒಂದ್ ಎರಡು ಮೂರು ಇತ್ತು. ಸೊ ಫೈನಲಿ ಎಲ್ಲರೂ ಲವ್ ಯು ರಚುಗೆ ಬಂದು ಸೇರ್ಕೊಂಡಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಸಿನಿಮಾ ಟೈಟಲ್ ನಾನು ಬಂದ ಮೇಲೆ ಇದ್ದಂತ ಟೈಟಲ್ ಅಲ್ಲ, ಇದು ಅದು ಮುಂಚೆನೆ ಡಿಸೈಡ್ ಆಗಿರುವಂತ ಒಂದು ಟೈಟಲ್. ಆ್ಯಂಡ್ ವೆರಿ ಮಚ್ ಆನರ್ಡ್, ಪ್ರಾಬಬ್ಲಿ ಇದು ಪುನಃ ಟೈಟಲ್ ರೀಟೈಟಲ್ ಆಗಕ್ ಆಗಲ್ಲ, ಇದು ಫೈನಲ್ ಆಗೋದು ಲವ್ ಯು ರಚು ಅಂತ ಸಿಕ್ಕಲ್ಲ ಅಲ್ಲ, ಅಜಯ್ ಇದ್ರೆ ಮಾಡ್ತೀನಿ ನಾನು. ಸೊ ಹಾಗೆ ಹೀರೋಯಿನ್ ಓರಿಯೆಂಟೆಡ್ ಅಮ್ಮ ಇದು, ಅಂದ್ರೆ ಟೈಟಲ್ ಹೀರೋಯಿನ್ ಟೈಟಲ್ ಇದೆ ಅಲ್ಲ, ಯಾರದೇ ಹೀರೋ ಬಂದ್ರು ಮಾಡಬಹುದು ಅಂತ ಅಂದ್ರೆ ಈಗ ಅಜಯ್ ರಾವ್ ತುಂಬಾ ಚಂದ ಸೀಕ್ವೆಲ್ ಮಾಡ್ರೆ ಇಲ್ಲಿ ಅಲ್ಲ ಇಬ್ರು ಇಬ್ರು ಈ ಸೀಕ್ವೆಲ್ ಏನ್ ಮಾಡ್ತಾರೆ ನೀವು ಮಿಸ್ ಆಗಿ ನಾನು ಬ್ಯಾಕ್ ಬಿಟ್ಬಿಡ್ತೀನಿ ದಯವಿಟ್ಟು ಮಾಡ್ಬೋದು 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 ಮಾಡ್ಬೋದು. ಸೊ ಹಂಗೆ ಅದಾದ್ಮೇಲೆ ಅವರ ಒಂದು ಬ್ಯಾನರ್ ಅಲ್ಲಿ ಈ ಸಿನಿಮಾ ಮಾಡಿರೋದನ್ನು ಥ್ಯಾಂಕ್ ಯು ಸೋ ಮಚ್, ಒಂದು ಒಳ್ಳೆ ಕಥೆನ ನಮಗೆ ತಗೊಂಡ್ಬಂದಿದ್ದಕ್ಕೆ. ಆ್ಯಂಡ್ ಟೀಮ್ ಅಂತ ಹೇಳಿದ ಕೂಡಲೇ ನಾವೊಬ್ರೇ ಅಲ್ಲ, ಪ್ರತಿಯೊಬ್ರು ಕೂಡ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿರುವಂತ ಸಿನಿಮಾ ಲವ್ ಯು ರಚು. ಆ್ಯಂಡ್ ಕದ್ರಿ ಸರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನನ್ಗೆ ಅವ್ರ ಇನ್ಫ್ಯಾಕ್ಟ್ ಅವ್ರ ಮ್ಯೂಸಿಕ್ ನಂಗೆ ತುಂಬಾನೇ ಇಷ್ಟ. ಪೃಥ್ವಿ ಸಿನಿಮಾ ಮ್ಯೂಸಿಕ್ ನಂಗೆ ಸಖತ್ ಇಷ್ಟ. ಅವ್ರು ಹೇಳ್ತಿರ್ತೀನಿ ನಿನ್ನ ನನಗಾಗಿ ಆ ಹಾಡು ತುಂಬಾನೇ ಇಷ್ಟ. ಸೊ ಯಾ ಈ ಸಿನಿಮಾದಲ್ಲಿ ಕೂಡ ತುಂಬಾ ಬ್ಯೂಟಿಫುಲ್ ಸಾಂಗ್ಸ್ ಕೊಟ್ಟಿದ್ದಾರೆ ನಮ್ಗೆ, ಮುದ್ದು ನೀನು ಮುದ್ದು ನೀನು, ಆಮೇಲೆ ನೋಡು ತಾ ನಿನ್ನೆ, ಲವ್ ಯು ರಬ್ ಯು ರಚ್ಚು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದ ಫಿಲಮ್ ಬಿಕಾಸ್ ನನಗೆ ರೀ ರೆಕಾರ್ಡಿಂಗ್ ತುಂಬಾನೇ ಇಷ್ಟ ಆಗುತ್ತೆ. ದಟ್ ಇಸ್ ದ ಮೇಜರ್ ಪಾರ್ಟ್ ಅಲ್ಲ ಸಿನಿಮಾಗೆ. ಸೊ ಅದನ್ನ ನೋಡೋದೇ ಕಾಯ್ತಿದ್ದೀನಿ. ಆ್ಯಂಡ್ ಯಾ ಶಂಕರ್ ಡೈರೆಕ್ಷನ್ ಹೇಳಂಗೆ ನಾ ಹೇಳಿಲ್ವ, ಗುರು ಸರ್ ಆಗಿರ್ಬೋದು, ಶಂಕರ್ ಅವ್ರು ಆಗಿರ್ಬೋದು, ಅಜಯ್ ಆಗಿರ್ಬೋದು, ಇವ್ರು ಮೂರು ಜನ ಸೇರಿ, ಇನ್ಫ್ಯಾಕ್ಟ್ ನಮ್ಮ ಕ್ಯಾಮ್ರಾಮನ್ ಶ್ರೀ ಕೂಡ ಅವ್ರದ್ದು ಇನ್ಪುಟ್ಸ್ ಜಾಸ್ತಿ ಇತ್ತು. ನಾ ಹೇಳ್ದಂಗೆ ಐ ವಾಸ್ ಅ ಪಾರ್ಟ್ ಆಫ್ ದ ಡಿಸ್ಕಷನ್, ನನ್ನ ಇನ್ಪುಟ್ಸ್ ವಾಟ್ ಎವರ್ ಅವ್ರು ಏನೇ ಹೇಳಿದ್ರು ಎಂಡ್ ಆಫ್ ದ ಡೇ ಐ ಯೂಸ್ ಟು ಸೇ ಯೆಸ್, ಅಂದ್ರೆ ಖಂಡಿತವಾಗ್ಲೂ ಅವರೆಲ್ಲರದ್ದು ಒಳ್ಳೆ ಪಾಯಿಂಟ್ ಇರ್ತಿದ್ರು. ಸೊ ಪಾಯಿಂಟ್ ವಾಸ್ ಓಕೆ, ಸೊ ಅದಕ್ಕೆ ಎರಡು ಮಾತೇ ಇರ್ತಿರ್ಲಿಲ್ಲ. ಸೊ ಈ ಡಿಸ್ಕಷನ್ ಅಲ್ಲಿ ನಾನು ಇರ್ತದೆ, ಬಟ್ ಇನ್ಪುಟ್ಸ್ ಎಲ್ಲ ಕೊಡ್ತಿದ್ವಿ ಇವರು ಮೂರು ಜನರು, ಸಾರಿ ನಾಲ್ಕು ಜನ. ಆ್ಯಂಡ್ ಒಂದು ಒಳ್ಳೆ ಸಿನಿಮಾ. ಶಶಾಂಕ್ ಸರ್ ನಿಮಗೆ ಥ್ಯಾಂಕ್ ಯು ಸೋ ಮಚ್, ಒಂದು ಒಳ್ಳೆ ಸ್ಕ್ರಿಪ್ಟ್ ನ ಗೊತ್ತಿರಲಿಲ್ಲ ನೀ ಪಾಪ ನೀವು ಮಾಡ್ಕೊಂಡಿದ್ದು. ಆ್ಯಂಡ್ ಅಜಯ್ ವಾಂಟೆಡ್ ಟು ಪ್ರೊಡ್ಯೂಸ್ ಇಟ್ ಅವರ ಒಂದು ಹೋಮ್ ಬ್ಯಾನರ್ ಅಲ್ಲಿ, ಬಟ್ ಗುರು ಸರ್ ಅವರ ಸಿನಿಮಾ ಆಯ್ತದು. ಆ್ಯಂಡ್ ಅಜಯ್ ಮತ್ತೆ ನಾನು ಕೂಡ ನಟನೆ ಮಾಡುವಂತ ಒಂದು ಸಿನಿಮಾ ಆಯ್ತು. ಸೊ ಒಂದು ಬ್ಯೂಟಿಫುಲ್ ಸ್ಕ್ರಿಪ್ಟ್ಗೆ ಐ ಹೋಪ್, ನಮ್ಗೆ ಗೊತ್ತಿಲ್ಲ ಸರ್ ನಾವು ನೀವು ಡಿಸೈನ್ ಮಾಡಿದಂತ ಪಾತ್ರಗಳಿಗೆ ನಾವು ಜೀವ ತುಂಬಿದೀವಿ ಅಂತ ಅನ್ಕೊಂಡಿದೀವಿ. ನಾನು ಮತ್ತೆ ಅಜಯ್ ಕೆಲಸ ಮಾಡಿದಂತ ಪ್ರತಿ ಒಂದು ಪಾತ್ರಗಳು ಎಲ್ಲ ಕ್ಯಾರೆಕ್ಟರ್ಸ್ ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಆಗಿದೆ. ಆ್ಯಂಡ್ ಡೈಲಾಗ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಒಂದು ಇಮೋಷನ್ ಇದೆ ಈ ಸಿನಿಮಾದಲ್ಲಿ, ಆ್ಯಂಡ್ ಫನ್ ಇದೆ, ಲವ್ ಇದೆ, ಐ ಥಿಂಕ್ ಈ ಮೂರು ತುಂಬಾ ಜಾಸ್ತಿ ಇದೆ ಸಿನಿಮಾದಲ್ಲಿ.
ಟ್ರೈಲರ್ ಥ್ರಿಲ್ ಇದೆ ಸಸ್ಪೆನ್ಸ್ ಇದೆ ಆಕ್ಷನ್ ಇದೆ ವಾಟ್ ನಾಟ್ ಎಲ್ಲರೂ ಇದೆ ಇದರಲ್ಲಿ ಸೊ ಈ ಸಿನಿಮಾ ಟ್ರೈಲರ್ ರಿಲೀಸ್ ಆದಾಗ ಬಂದಂತ ರೆಸ್ಪಾನ್ಸ್ ತುಂಬಾನೇ ಖುಷಿ ಆಯ್ತು ಖಂಡಿತವಾಗ್ಲು ಅಂದ್ರೆ ಗೊತ್ತಿರಲಿಲ್ಲ ಹೆಂಗ್ ಬರುತ್ತೆ ಹೆಂಗ್ ತಗೊಳ್ತಾರೆ ಅಂತ ಅನ್ಕೊಂಡಿದ್ವಿ ಬಟ್ ಎಸ್ ವಿ ರಿಲಿ ಗಾಟ್ ಅ ವಂಡರ್ಫುಲ್ ರೆಸ್ಪಾನ್ಸ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು ನೋಡಿದಂತ ಪ್ರತಿಯೊಬ್ಬ ವ್ಯೂವರ್ಸ್ಗೆ ಥ್ಯಾಂಕ್ಸ್ ಅ ಲಾಟ್ ಆ್ಯಂಡ್ ಸಿನಿಮಾ ರಿಲೀಸ್ ಆಗ್ತದೆ 31ನೇ ತಾರೀಕು ಬಂದ್ ಮಾಡ್ತಾರೆ ಅಂತ ಕೂಡ ಕೇಳ್ಪಟ್ಟಿ ಇವಾಗ ಅದೇನು ಕ್ಯಾನ್ಸಲ್ ಆಗಿದೆ ಅಂತ ಕೂಡ ಕೇಳ್ಪಟ್ಟೆ ನಾನು ಅದೊಂಥರ ಹೆಂಗಿದೆ ಅಂದ್ರೆ ಎರಡು ನಮ್ದೇ ಇದು ಇದು ಬಿಟ್ಕೊಡಕ್ಕಾಗಲ್ಲ ಅದನ್ನು ಕೂಡ ಬಿಟ್ಕೊಡಕ್ಕಾಗಲ್ಲ ಇದು ಹೆಂಗೆ ಯಾವ್ತರ ಅಂದ್ರೆ ಎಕ್ಸಾಂಪಲ್ ಒಂದು ಮಗು ಡೆಲಿವರಿ ಆಗ್ತಿದೆ ಡೆಲಿವರಿ ಆದ್ರೆ ಅಮ್ಮ ಸಾಯ್ತಾರೆ ಇಲ್ಲಾಂದ್ರೆ ಮಗು ಸಾಯುತ್ತೆ ಅನ್ನೋ ತರ ಇದೆ ಇಬ್ರು ಬದುಕಿಸ್ಬೇಕು ಅಂದಾಗ ಕಷ್ಟ ಆಗಲ್ಲ ಅದನ್ನ ಇಬ್ರು ಬೇಕು ನಮ್ಗೆ ಸೊ ಅಂತ ಒಂದು ಸಿಚುಯೇಷನ್ ಅಲ್ಲಿ ನಾವು ಇದೀವಿ ಅಂಡ್ ಲಕ್ಕಿಲಿ ಐ ಗಾಟ್ ಟು ನೋ ಲೈಕ್ ಬಂದ್ ಪೋಸ್ಟ್ಪೋನ್ ಆಗಿದೆ ಅಂತ ಅಂಡ್ ವೆರಿ ಹ್ಯಾಪಿ ವೆರಿ 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 ಹ್ಯಾಪಿ